ಚಿನ್ನು ಏನಾಯ್ ಚಿನ್ನು ಯಾಕೆ ಹೆದರ್ಕೊಂಡಿದ್ಯಾ ಏನಾಯ್ತು ಅದು ನನ್ನ ಹೆಸರಿಗೆ ಬಂತು ಯಾರು ಹೀಗೆ ಮಾಡ್ದವರು ಚಿನ್ನು ನೀನು ಹೆದರ್ಕೋಬೇಡ ಈ ಕೆಲಸ ಯಾರು ಮಾಡಿದ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು ರಾಮು ರಾಮು ಬಂದೆ ಚಂದು ರಂಜಿತ್ ಮಾವ ಚಂದು ಏನ್ ಚಂದು ಕಣ್ ಕಾಣ ಗೋಳಿ ತರ ಬಂದ್ ಗುದ್ದಿದ್ದೀವೋ ನನ್ಗೆ ಹೇಳ್ತಿದ್ದೀರಾ ಓವರ್ ಆಯ್ತು ನಿಂದು ನಿನ್ಗೆ ಐತೆ ನಿನ್ಗೆ ಹೌದಾ ಒಂದ್ಸಲ ಅನುಭವ ತಗೊಂಡಿದ್ ಸಾಲ್ದೇನ ಮತ್ತೇನಾದ್ರೂ ಏನ್ ಹುಡುಗಾಟ ಆಡ್ತಿದ್ದೀರಾ ಯಾರಿಗ ಕೆಲಸ ಮಾಡಿದ್ದು ಗೊಂಬೆನ ಈ ರೀತಿ ಚೂರ್ ಚೂರ್ ಯಾರು ಮಾಡಿದ್ದು ಯಾವ ಗೊಂಬೆ ಚಂದು ಅದ್ಗೆ ನಿಮ್ಗೆ ಎಷ್ಟು ಸಲ ಹೇಳೋದು ಈ ರೀತಿ ನಾಟಿ ಔಷಧಿಯ ಇದು ಹಾಳು ಮುಳು ಕಸ ಕಡ್ಡಿ ಬೇರೆಲ್ಲ ಕೊಡಬೇಡಿ ಅಂತ ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಅದಕ್ಕೆ ಯಾಕೆ ಇಷ್ಟೊಂದು ರೇಖ್ಯ ಕಲ್ಪನಾ ನಾನೇನ್ ಕೊಡಬಾರದೇನು ಕೊಡ್ತಾ ಇಲ್ಲ ಈ ಲೇಹ ತಿನ್ನೋದ್ರಿಂದ ಗರ್ಭಿಣಿ ಹೆಂಗಸ್ರ ಆರೋಗ್ಯ ಚೆನ್ನಾಗಿರುತ್ತೆ ಮಗು ಆರೋಗ್ಯನೂ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಪ್ರಸವದ ಸಮಯದಲ್ಲಿ ನೋವು ಕಡಿಮೆ ಆಗುತ್ತೆ ಹ್ಮ್ ಇಷ್ಟೊಂದೆಲ್ಲ ನೀವು ತಿಳ್ಕೊಂಡಿದ್ರೆ ನೀವು ಒಬ್ಬ ಡಾಕ್ಟರ್ ಆಗ್ಬೋದಿತ್ತಲ್ಲ ನಮ್ ದೇಹದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಡಾಕ್ಟರ್ ಆಗಿರ್ಬೇಕು ಅಂತ ಏನೂ ಇಲ್ಲ ಕೆಲವೊಂದ್ ವಿಷಯಗಳನ್ನ ಓದಿ ಕೂಡ ತಿಳ್ಕೊಳ್ಬಹುದು ಹೌದು ಅದ್ಕೆ ನೀವು ಓದಿ ತಿಳ್ಕೊಂಡು ಮಾಡ್ಕೊಟ್ಟಿದ್ದಕ್ಕೆ ತಾನೆ ನನ್ನ ಗೊಂಬೆ ಮಗು ಮಿಸ್ಕ್ಯಾರೇಜ್ ಆಗೋ ಹಾಗಾಗಿದ್ದು ಕಲ್ಪನಾ ಗೊಂಬೆ ಮಗು ನಿನಗೊಬ್ಳಿಗೆ ಮೊಮ್ಮಗು ಅಲ್ಲ ನನಗೂ ಮೊಮ್ಮಗುನೇ ನನ್ನ ವಂಶದ ಕುಡಿ ಅದು ನನ್ನ ಮಗನ ಮಗುಗೆ ಕೆಟ್ಟದಾಗ್ಲಿ ಅಂತ ನಾನು ಬಯಸ್ತೇನೆ ಮಾತ್ ಬರುತ್ತೆ ಅಂತ ಏನೇನೋ ಮಾತಾಡೋದಲ್ಲ ಮಾತಾಡ್ಬೇಕು ಅಂತ ನಾನು ಮಾತಾಡ್ತಿಲ್ಲ ಅದ್ಕೆ ನೀವು ಮಾಡೋ ಕೆಲ್ಸ ಅಪಾಯದ ದಾರಿ ಹಿಡಿಯುತ್ತಲ್ಲ ಅದು ಹಿಡಿಬಾರ್ದು ಅಂತ ಹೇಳ್ತಾ ಇದ್ದೀನಷ್ಟೇ ಡಾಕ್ಟರ್ ಚಿನ್ನಗ್ ಏನ್ ಪ್ರಿಸ್ಕ್ರೈಬ್ ಕೊಟ್ಟಿದಾರೋ ಅದನ್ನ ಮಾತ್ರ ನೀವು ಕೊಡ್ಬೇಕು ಅದನ್ನ ಬಿಟ್ಟು ಬೇರೆ ಏನ್ ಕೊಡೋದಕ್ಕೂ ನಾನು ಒಪ್ಪಲ್ಲ ಚಿನ್ನು ಕಳೆದ 5 ತಿಂಗಳಿಂದ ಈ ಲೇಹ ತಗೊಳ್ತಾ ಇದ್ದಾಳೆ